ಒಂದು ಸಿಸ್ಟರ್ ಎಫೆಸ್ಯರ ಪುಸ್ತಕ 6:14 ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ಎದೆ ಕವಚವನ್ನು ಧರಿಸಿಕೊಳ್ಳಿರಿ. ಇದು ನಾವು ಅನೇಕ ವಿಷಯಗಳು ನೋಡಿ ಬಂದಾಯ್ತು ಎಫೆಸ್ಯರ ಪುಸ್ತಕದಲ್ಲಿ. ಮುಖ್ಯವಾದ ವಿಷಯ ಕಡೆಯ ಸಮಯದಲ್ಲಿ ಅವರು ಬರೀತಾರೆ, 6 ಲಾಸ್ಟ್. ಹಾಗೆ ಯಾವುದೇ ರೀತಿಯಲ್ಲೆಲ್ಲ ಶತ್ರುವಾಗಿರುವ ಸಾತ ನಮ್ಮನ್ನು ಏಮಾರಿಸುತ್ತಾನೆ ಅದೆಲ್ಲ ವಿಷಯ ಹೇಳಿದೆ. ಅದ್ಭುತ ತೋರಿಸಿ, ಆಶೀರ್ವಾದ ತೋರಿಸಿ, ವಾಸಿಯಾಗುವ ವಿಷಯ ತೋರಿಸಿ, ಅನೇಕ ಒಳ್ಳೆ ವಿಷಯಗಳು ತೋರಿಸಿ ಅವನ್ನ ನಮ್ಮ ಏಮಾರಿಸಬಹುದು. ವಾಕ್ಯ ಅಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡಿ ಅವನ್ ನಮ್ಮನ್ನು ಏಮಾರಿಸಬಹುದು. ಈ ರೀತಿ ಅನೇಕ ರೀತಿಯಲ್ಲಿ ಅವನು ನಮ್ಮನ್ನು ಏಮಾರಿಸುತ್ತಾನೆ. ಇದು ಒಂದು ಯುದ್ಧ. ಯಾಕೆಂದ್ರೆ ಅವನು ಏಮಾರಿಸುವ ಸಮಯದಲ್ಲಿ ನಾವು ಅದು ಒಳಗಡೆ ಸಿಕ್ಕಾಕೊಂಡ್ಬಿಡಬಾರ್ದು, ಅದೇ ಅದು ವಿಷಯ. ಅದಕ್ಕೂ 11:13 ಅವ್ರು ಹೇಳಿದ್ದಾರೆ, ನೀವು ಸರ್ವಾಯುಧ ವರ್ಗವನ್ನು ಧರಿಸಿಕೊಳ್ಳರಿ, ಅದು ಎತ್ತಿಕೊಳ್ಳರಿ ಕೈಯಲ್ಲಿ. ಅಪ್ಪ ಸರ್ವಾಯುಧ ವರ್ಗ ಎಂಬುದು ಕೆಳದು ಧರಿಸುವುದು, ಕೆಳದು ಕೈಯಲ್ಲಿ ಎತ್ತಿಕೊಳ್ಳಬೇಕಾಗಿರೋ ವಿಷಯ ಅರ್ಥ ಆಗುತ್ತೆ. ತಿರುಗೆ ಅವ್ರು ಬಂದು ಈಗ ಶುರು ಮಾಡ್ತಾರೆ. ಈ ಸರ್ವಾಯುಧ ವರ್ಗ ಎಂಬುದು ನಾವು ಯೋಚನೆ ಮಾಡೋ ರೀತಿಯಲ್ಲಿ ಯುದ್ಧ ಒಂದಿದೆ. ಅದು ಯಾವ ರೀತಿಯಲ್ಲಿ? ಮಾಂಸ ರಕ್ತ ಜೊತೆಗೆ ಅಲ್ಲ, ಮಾಂಸ ರಕ್ತ ಜೊತೆಗೆ ಯುದ್ಧ ಎಂಬ ಅಂದ್ರೆ ಏನು ಬೇಕು, ಕೈಯಲ್ಲಿ ಗಡ್ಗ ಬೇಕು, ಇಲ್ಲಂದ್ರೆ ಈ ಕಾಲದಲ್ಲಿ ಹೇಳದಂದ್ರೆ ಗಣ್ಣು ಬೇಕು, ಇವು ಆ ರೀತಿಯಲ್ಲಿ ಬೇಕು. ಇದು ಮನುಷ್ಯ ಕೈಯಿಂದ ಮಾಡಿರುವ ಆಯುಧವಲ್ಲ, ಮತ್ತು ಇದು ಆತ್ಮೀಯ ಪ್ರೇರಣೆಯಿಂದ ಬರುವ ಒಂದು ಆಯುಧ. ಇದು ಕಣ್ಣಿನಲ್ಲಿ ನೋಡುವುದಕ್ಕೂ ಸಾಧ್ಯವಲ್ಲ, ಇದು ಹೃದಯದಲ್ಲಿ ನಾವು ಯಾವಾಗಲೂ ಧರಿಸಿ ಎತ್ತಿಕೊಂಡಿರುವ ಆಯುಧವಾಗಿರಬೇಕು. ಅದಕ್ಕನ್ನು ಆರಂಭವಾಗಿ ಅವರು ಆ ವಿಷಯ ಹೇಳಿದ್ದಾರೆ. ನಿಮ್ಮ ಸೊಂಟೆಯಲ್ಲಿ ಸತ್ಯ ಎಂಬ ನಡುಕಟ್ಟು ನೀವು ಕಟ್ಟಬೇಕು. ನಡುಕಟ್ಟು ಒಂದು ಇರಬೇಕು. ನಡುಕಟ್ಟು, ನೀವು ಯಾವುದು ವಸ್ತ್ರ ಧರಿಸಿ ನಡುಕಟ್ಟು ಇಲ್ಲಂದ್ರೆ ನಮಗೊಂದು ಬಲ ಸಿಕ್ಕಲ್ಲ. ವಸ್ತ್ರ ಧರಿಸುವಾಗ ನಡುಕಟ್ಟು ಇಲ್ಲಂದ್ರೆ ನಮ್ಗೆ ನಿಲ್ಲುವುದು ಸಾಧ್ಯ ಇಲ್ಲ, ನಡ್ಕೊಂಡು ಹೋಗೋದು ಸಾಧ್ಯ ಇಲ್ಲ. ನಡುಕಟ್ಟು ಎಷ್ಟು ಸ್ಟ್ರಾಂಗ್ ಆಗಿ ಕಟ್ಟದ ಅಷ್ಟು ನಮಗೂ ಬಲ ಸಿಕ್ಕುತ್ತೆ. ಉದಾಹರಣವಾಗಿ ಈ ಕಾಲ ಈಗ ನೋಡಿ, ಈಗ ಏಷ್ಯಾ ನಡೀತೆ ಸೌತ್ ಕೊರಿಯಲ್ಲಿ, ಅದು ನೋಡ್ಬೋದು, ಇಲ್ಲ ಒಲಿಂಪಿಕ್ ಅಲ್ಲಿ, ಇಲ್ಲ ಏನೋ ಸ್ಪೋರ್ಟ್ಸ್ ಅಂದ್ರೆ ಅನೇಕ ಆಟ ಇರುತ್ತೆ. ಅದರಲ್ಲಿ ಒಂದು ಆಟ ಹೇಳುವುದು ಹಾರ್ಡಲ್ಸ್ ಒಂದು ಆಟ ಇದೆ. ತಡ ಮಾಡ್ತಾರೆ, ಸ್ಕ್ವಯರ್ ಆಗಿ ಒಂದು ಮರದಲ್ಲಿ ಮಾಡಿದ್ರು ಇಟ್ಕೊಳ್ತಾರೆ ಅವರು. ಅದು ನೀವು ಓಡಿ ಬರುವಾಗ ಸ್ಟ್ರೈಟ್ ಓಡಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಮೇಲೆ ಧುಮುಕಿ ನೀವು ಓಡಬೇಕು. ಅದಕ್ಕೆ ಹಡಲ್ಸ್ನ ಹೇಳ್ಬೋದು. ಆ ಥರ ವ್ಯಕ್ತಿಗಳು ಅದು ಜಯಿಸಬೇಕೆಂದ್ರೆ ಪ್ರಯಾಸಪಟ್ಟು ಟ್ರೈನಿಂಗ್ ಮಾಡಬೇಕು. ಅವ್ರು ಹೇಳಿರೋ ಪ್ರಕಾರ ಅಷ್ಟು ನಿದ್ರೆ ಮಾಡಬೇಕು, ಎದಲ್ಬೇಕು, ಓಡಬೇಕು, ಅನೇಕ ರೀತಿಯಲ್ಲಿರೋ ಟ್ರೈನಿಂಗ್ ಇರುತ್ತೆ. ಅದೆಲ್ಲ ಜಯಿಸಿಯನ್ನು ಫೈನಲ್ ಆಗಿ ಈ ಗೇಮ್ ದಿನದಲ್ಲಿ ನೀವು ಹಡಲ್ಸ್ ಓಡಿ ಜಯ ಓಡಿ ಏನು ಜಯ ಹೊಂದಬಹುದು. ಇದೇ ರೀತಿಯಲ್ಲಿ ಆತ್ಮೀಯ ಜೀವನದಲ್ಲಿ ನಾವು ಓಟ ಇರುತ್ತೆ ಪ್ರತಿದಿನ ಜೀವನ. ಆ ಜೀವನ ಓಡುವ ಸಮಯದಲ್ಲಿ ಶತ್ರುವಾಗಿರೋ ಸಾತರ ಏನು ಮಾಡ್ತಾನೆ, ಅನೇಕ ಹಡಲ್ಸ್ ಅಂದ್ರೆ ತಡೆ ತಗೊಂಡು ಬರ್ತಾನೆ ನಮ್ಮ ಜೀವನದಲ್ಲಿ. ಅದೆಲ್ಲ ಜಯಿಸಿ ನಾವು ಮುಂದಕ್ಕೆ ಹೋಗಬೇಕೆಂದ್ರೆ ನಮ್ಮ ಒಳಗಡೆ ಏನಿರಬೇಕು, ಒಂದು ಸ್ಟ್ಯಾಮಿನಾ ಎಂಬುದು ಒಂದು ಬೆಲ ನಮ್ಮಲ್ಲಿ ಇರಬೇಕು. ಅದು ಇರಬೇಕಂದ್ರೆ ಯಾವ ರೀತಿಯಲ್ಲಿ ಸ್ಪೋರ್ಟ್ಸಲ್ಲಿ ಇರುವವರು ಅವ್ರ ನಡುಕಟ್ಟು ತುಂಬ ಟೈಟಾಗಿ ಕಟ್ಟಿದ ಮೇಲೇ ಈ ಥರ ಗೇಮಲ್ಲಿ ಅವರು ಫಾಲೋರಾಗ್ತಾರೆ, ಭಾಗವಹಿಸ್ತಾರೆ, ಇಲ್ಲಂದ್ರೆ ಓಡೋದು ಸಾಧ್ಯನೇ ಅಲ್ಲ. ಅದೇ ರೀತಿಯಲ್ಲಿ ನಾವು
ಈ ಆತ್ಮೀಯ ಹೋರಾಟದಲ್ಲಿ, ಆತ್ಮೀಯ ಜೀವನದಲ್ಲಿ ನಾವು ಜಯಿಸ್ಬೇಕಂದ್ರೆ ನಮ್ಮ ನಡುಕಟ್ಟು ಒಂದು ಇರಬೇಕು. ಇಲ್ಲಂದ್ರೆ ಏನಾಗುತ್ತೆ ಗೊತ್ತಾ, ನಮ್ಮ ಬೆಳವಿನದಲ್ಲಿ ಬಿದ್ದು ಹೋಗ್ಬೋದು, ಮುಂದಕ್ಕೆ ಹೋಗೋದು ಸಾಧ್ಯವಲ್ಲದ ರೀತಿಯಲ್ಲಿ ಬರುತ್ತೆ. ಏನೋ ಆಗಲಿ ನಾವು ಮುಂದಕ್ಕೆ ಹೋಗಬೇಕೆಂದ್ರೆ ನಾವು ಈ ನಡುಕಟ್ಟು ಕಟ್ಟಬೇಕು. ಹಾಗೆ ಈ ಆತ್ಮೀಯ ಜೀವನದಲ್ಲಿ ನಡುಕಟ್ಟು ಎಂಬುದಕ್ಕೆ ಅರ್ಥನೇ ಯಾವುದು, ಸತ್ಯ ಎಂಬ ನಡುಕಟ್ಟು. ಈ ಸತ್ಯ ಎಂಬ ನಡುಕಟ್ಟು ನಾವು ಕಟ್ಟಬೇಕಾಗಿರೋದು ತುಂಬ ಅವಶ್ಯಕತೆ ಆಗಿದೆ. ಇಲ್ಲಂದ್ರೆ ನಮ್ಮಲ್ಲಿ ಆ ಸತ್ಯ ಎಂಬ ವಿಷಯ, ನಿಜ ಎಂಬ ವಿಷಯ ಇಲ್ಲಂದ್ರೆ ಸಾತಾನ್ ತೋರಿಸುವ ಕಳ್ಳತನವಾಗಿರೋ ವಿಷಯಗಳು ತಿಳ್ಕೊಳ್ಳುವುದು ಸಾಧ್ಯವಲ್ಲ. ಯಾಕೆ ಗೊತ್ತಾ, ನಮ್ಮಲ್ಲಿಯೂ ಕಳ್ಳತನ ಇದೆ, ಅವನಲ್ಲಿಯೂ ಕಳ್ಳತನ ಇದೆ, ಒಂದಕ್ಕೊಂದು ಮ್ಯಾಚ್ ಆಗುತ್ತೆ. ನಮ್ಮಲ್ಲಿ ಅದು ಸಾಧ್ಯವಲ್ಲ, ಅದು ಅರ್ಥ ಮಾಡುವುದು. ಅದಕ್ಕೆ ಈ ದೇವರದು ವಾಕ್ಯದಲ್ಲಿ ನಮ್ಮ ಜೀವನ ನಾವು ಕಟ್ಟಬೇಕು. ಅದಕ್ಕೂ ಮುಂಚೆ ಯಾರಾಗಿರಲಿ ಒಂದು ನಿಜ ಜೀವನ ನಾವು ಮಾಡಬೇಕು. ಆ ಜೀವನ ವಾಕ್ಯ ಅಡಿಸ್ತಾನವಾಗಿರಬೇಕು, ವಾಕ್ಯಾನುಸಾರವಾಗಿ ನಾವು ಮಾಡಬೇಕು. ಇದಕ್ಕೊಂದು ವಿಷಯ ನಾವು ಹೋದ ವಾರ ನೋಡಿದ್ದು ಯೋಹಾನ ಸುವಿಶೇಷ 17:17-19 ವಾಕ್ಯಗಳು. ನಿನ್ನ ಸತ್ಯದಿಂದ ಅವರನ್ನು ಪ್ರತಿಷ್ಠೆಪಡಿಸು. ನಿನ್ನ ವಾಕ್ಯವೇ ಸತ್ಯವು. ಅವರು ಸತ್ಯದಲ್ಲಿ ಪ್ರತಿಷ್ಠೆಪಡುವಂತೆ ನಾನು ನನ್ನನ್ನು ಅವರಿಗೋಸ್ಕರ ಪ್ರತಿಷ್ಠಿಸಿಕೊಳ್ಳುತ್ತೇನೆ. ಇದು ಯೇಸು ಕ್ರಿಸ್ತು ಸಿಲುಬೆಯಲ್ಲಿ ಅವರು ರಕ್ತ ಸುರಿಸಿ ಪ್ರಾಣ ಬಿಡುವುದಕ್ಕೂ ಮುಂಚೆ ಮಾಡಿರೋ ಪ್ರಾರ್ಥನೆಯಲ್ಲಿ ಒಂದು ಭಾಗನ ನಾವು ನೋಡಿದ್ವಿ. ಆ ಅಧ್ಯಾಯ ಎಲ್ಲ ಅವರು ಪ್ರಾರ್ಥನೆ, ಅದೊಂದು ಒಂದೇ ಒಂದು ವಿಷಯ ಹೇಳ್ತಾರೆ. ಇವರು ಸತ್ಯದಲ್ಲಿ ಪ್ರತಿಷ್ಠಿಸಲ್ಪಡಬೇಕು, ಅದಕ್ಕೆ ನಾನೇ ನನ್ನನ್ನು ಸತ್ಯಕ್ಕೆ ಒಪ್ಪಿಕೊಡ್ತೇನೆ. ಇನ್ನೊಂದು, ಇವರು ಸತ್ಯದಲ್ಲಿ ಜೀವನ ಮಾಡಬೇಕು, ನಿನ್ನ ವಾಕ್ಯವೇ ಸತ್ಯ. ಅರ್ಥ ಆಗುತ್ತಾ? ಅಪ್ಪೋ, ಒಂದು ವ್ಯಕ್ತಿ ನಿಜ ಜೀವನ ಮಾಡಬೇಕು, ಒಂದು ಇನ್ನೊಂದು ಆ ಜೀವನ ಅವರದು ವಾಕ್ಯದ ಅಡಿಸ್ತಾನವಾಗಿ ಅಸ್ಥಿಭಾರವಾಗಿ ನಾವು ಮಾಡಬೇಕು. ಅದೇ ಅದಕ್ಕೆ ಅರ್ಥ, ಬೇರೆ ಯಾವುದಲ್ಲ. ಇದು ಅವರು ಹೇಳುದು ಮಾತ್ರ ಅಲ್ಲ, ಇದೊಂದು ಸಿಂಬೋಲಿಕ್ ಸೈನ್. ಸಿಂಬೋಲಿಕ್ ಸೈನ್ ಅಂದ್ರೆ ಒಂದು ಆತ್ಮೀಯ ಅಡೆಯಾಳವಾಗಿ ತೋರಿಸಿದ್ದಾರೆ ವಾಕ್ಯದಲ್ಲಿ. ಇದೇ ಇದಕ್ಕೂ ಗುರುತು, ನೋಡಿ ನಾವಿದು ಮಾಡ್ತೀವಿ. ಅದೇ ರೀತಿಯಲ್ಲಿ ನೀವು ಸತ್ಯದಲ್ಲಿ ಮಾಡಬೇಕು ಎಂಬ ವಿಷಯ ಅವರು ತೋರಿಸಿದ್ದಾರೆ. ಆ ವಿಷಯ ನಾವು ನೋಡಬಹುದು. ಅದೇ ಯೋಹಾನ ಸುವಿಶೇಷ 13:4 ನಾಲ್ಕನೇ ವಾಕ್ಯ. ಊಟದಿಂದ ಎದ್ದು ತನ್ನ ಉಡುಪುಗಳನ್ನು ತೆಗೆದಿಟ್ಟು ಕೈ ಪಾವಾಡವನ್ನು ತಕ್ಕೊಂಡು ನಡುವನ್ನು ಕಟ್ಟಿಕೊಂಡನು. ಅವರ ಉಡುಪುಗಳನ್ನು ತೆಗೆದಾಕಿ ಕೈಪಾಡವನ್ನು ತಕ್ಕೊಂಡು ಅವರದು ನಡು ಕಟ್ಟಿದ್ದಾರೆ. ಅವರದು ಉಡುಪು ತೆಗೆದಾಕೋದು ಏನರ್ಥ, ಅವರು ಯಾವುದು ರೀತಿಯಲ್ಲಿ ಇಲ್ಲಂದ್ರೆ ಯಾವುದು ಸ್ಥಿತಿಯಲ್ಲಿದ್ದಾರೋ ಅದು ಈಗ ಅವ್ರು ಏನು ಮಾಡಿದ್ದಾರೆ, ತೆಗೆದಾಕಿದ್ದಾರೆ. ಅವರು ತೆಗೆದಾಕಿ ಸಾದಾ ಒಂದು ಮನುಷ್ಯ ರೀತಿಯಲ್ಲಿ ಬಂದಿದ್ದಾರೆ ಎಂದ ಅರ್ಥ. ಇನ್ನೊಂದು, ಅವರು ಸ್ವಯವಾಗಿ ಅದಕ್ಕೆ ಪ್ರತಿಷ್ಠಿಸ್ತಾರೆ ಎನ್ನುವ ವಾಕ್ಯದಲ್ಲಿ ನಾವು ನೋಡಿದಲ್ಲ, ಅದು ಮಾಡಿದು ಕೈಪಡುವನ್ನು ತಕ್ಕೊಂಡು ಅವರು ನಡುಕಟ್ಟು ಕಟ್ಟಿದ್ರು. ಅದಕ್ಕೆ ಉದಾಹರಣವಾಗಿರುವ ವಿಷಯ ಈ ಒಂದು ವಾಕ್ಯ ಪ್ರಕಾರವನ್ನ ಮೇನ್ ಲೈನ್ ಚರ್ಚಸ್ ಅಂದ್ರೆ ಕ್ಯಾಥಲಿಕ್, CSS, ಯಾಕೋಬೈಟು, ಮಾರ್ಥೋಮ ಯಾವುದು ಸಭೆಯಲ್ಲೆಲ್ಲ ಪಾದ್ರಿ ಎಂಬ ಒಂದು ವ್ಯಕ್ತಿ ಇದಾರೋ ಆ ಚರ್ಚಲ್ಲೆಲ್ಲ ಎಲ್ಲರೂ ನಡುಕಟ್ಟು ಕಟ್ಟುತ್ತಾರೆ. ಈಗ ನೋಡಿರ್ಬೋದು ಕ್ಯಾಥಲಿಕ್ ಅಲ್ಲಿ ಬೆಳಿ ಪೂಜೆಯ ಸಮಯದಲ್ಲಿ ಆ ಪಾದ್ರಿಯರು ಏನು ಮಾಡ್ತಾರೆ, ನಡುಕಟ್ಟು ಕಟ್ಟುತ್ತಾರೆ.
ಮತ್ತ ಸಭೆಯಲ್ಲಿರುವ ಪಾದ್ರಿಯರುಗಳು ಯಾವಾಗಲೂ ನಡುಗಟ್ಟು ಕಟ್ಟುತ್ತಾರೆ, ಕಪ್ಪು ಕಲರು ಇಲ್ಲಂದ್ರೆ ಬಿಳಿ ಕೈರಲ್ಲಿ ಕಟ್ಟುತ್ತಾರೆ. ಅದಕ್ಕೆ ಮೇಲೆ ಬಿಷಪ್ಪು ಪೋಪು ಕರ್ದಿನಾಳ್ ಆ ರೀತಿಯಲ್ಲಿ ಇರುವವರೆಲ್ಲ ಏನ್ ಮಾಡ್ತಾರೆ, ಅಗಲವಾಗಿರುವ ಒಂದು ಬಟ್ಟೆಯಲ್ಲಿ ಕಟ್ಟುತ್ತಾರೆ. ಆ ಬಟ್ಟೆ ಕೆಂಪು ಕಲರಲ್ಲಿ ಇರ್ಬೋದು, ನೀಲ ಕಲರಲ್ಲಿ ಇರ್ಬೋದು, ವೈಟ್ ಅಲ್ಲಿ ಇರ್ಬೋದು, ಅನೇಕ ಆಗ ಅದು ಅಗಲವಾಗಿರುವ ಒಂದು ಬಟ್ಟೆಯಲ್ಲಿ ಕಟ್ತಾರೆ. ಇದೆಲ್ಲ ಯಾಕೆ ಕಟ್ತಾರೆ, ಅವರು ಹಾಕಿರುವ ಅಂಗಿ ಕಲರ್ ಬಿದ್ದು ಹೋಗುತ್ತಾ, ಅದಕ್ಕಾಗಿ ಅಲ್ಲ. ಪ್ಯಾಂಟು ಬೆಲ್ಟ್ ಹಾಕುವುದು ಕಲರ್ ಯೋಚನೆ ಮಾಡುವುದು, ಕಲರ್ ಬಿದ್ದು ಹೋಗುತ್ತೆ ಅದಕ್ಕೆ ಬೆಲ್ಟ್ ಹಾಕುವುದು. ಎಷ್ಟು ಟೈಟ್ ಪ್ಯಾಂಟ್ ಆಗಿರಲಿ ಆಗಲೂ ಬೆಲ್ಟ್ ಹಾಕ್ತಾರೆ. ಯಾಕೆ ಅದು, ಯಾಕೆಂದ್ರೆ ನಡುಗಟ್ಟಲ್ಲಿ ಒಂದು ಬೆಲೆ ಸಿಕ್ಕುತ್ತೆ ಅದಕ್ಕೆ ಅನುಸಾರ. ಅದೇ ರೀತಿಯಲ್ಲಿ ಅಲ್ಲ ಈ ಪಾದ್ರಿಯರುಗಳು ನಡುಗಟ್ಟು ಕಟ್ಟುವುದು. ಪಾದ್ರಿಯರು ನಡುಗಟ್ಟು ಕಟ್ಟುವುದು ಅಂಗಿ ಅವರು ಹಾಕಿರುವ ವಸ್ತ್ರ ಬಿದ್ದು ಹೋಗುತ್ತೆ ಅನ್ನೋ ರೀತಿಯಲ್ಲಿ ಅಲ್ಲ. ಈ ಒಂದು ವಾಕ್ಯ ಇಟ್ಕೊಂಡು ಯೇಸು ಕ್ರಿಸ್ತು ಅವ್ರ ಅಂಗಿ ತೆಗೆದಾಕಿ, ಉಡುಪುಗಳು ತೆಗೆದಾಕಿ, ಕೈಪಾಡವ ತಗೊಂಡು ಅವರು ನಡುಕಟ್ಟು ಕಟ್ಟಿ ಇನ್ನೊಂದು ವಾಕ್ಯ ಇದೆ. ತಿರ್ಗಾರಿ ಅನೇ ವಿಷಯ ಮಾಡಿದ್ದಾರೆ ಅವರು, ಪಸ್ಕ ದಿನದಲ್ಲಿ ಅವರು ಮಾಡಿರೋದು ಅದು ಕನಸಾರಣವಾಗಿಯೇ ಜನಗಳು ನೋಡಬೇಕು. ಈ ಪಾದ್ರಿಯವರುಗಳ ಈ ಬಿಷಪ್ಪ ಅರ್ಥ ಮಾಡಬೇಕು, ನಿಮ್ಮನ್ನು ಪರಿಶುದ್ಧ ಮಾಡುವುದಕ್ಕೆ ನಾವು ನಮ್ಮನ್ನು ಪ್ರತಿಷ್ಠಿಸಲ್ಪಟ್ಟಿದೆ ಎಂಬ ವಿಷಯಕ್ಕಾಗಿನ ಅವರು ಕಟ್ಟುವುದು. ಹಾಗೆ ಈ ವಾಕ್ಯದಲ್ಲಿ ಹೇಳುವುದು ಆ ರೀತಿಯಲ್ಲಿ ಕಟ್ಟುವುದಕ್ಕಾಗಿ ಅಲ್ಲ. ಇದು ಆತ್ಮೀಯ ಜೀವನದಲ್ಲಿ ನಮಗೊಂದು ಬೆಲ ಇರಬೇಕು. ಅದು ಊಟದಿಂದ ಬೆಲ ಅಲ್ಲ, ಆತ್ಮೀಯ ಬೆಲ. ಆತ್ಮೀಯ ಬೆಲ ಎಂಬುದಕ್ಕೂ ಹಿಂದುಗಡೆ ಒಂದು ವಿಷಯ ಇದೆ, ಆತ್ಮೀಯ ಧೈರ್ಯ ನಮಗೆ ಇರಬೇಕು. ಅರ್ಥ ಆಗುತ್ತಾ? ಇದು ಎಲ್ಲಿಂದ ಸಿಗುತ್ತೆ? ಇದು ನಾವು ನಮ್ಮ ಜೀವನ ವಾಕ್ಯಾನುಸಾರಣವಾಗಿ ಸತ್ಯ ಎಂಬ ನಿಮ್ಮ ವಾಕ್ಯನೇ ಹೇಳಿದೆ, ಆ ವಾಕ್ಯಾನುಸಾರಣವಾಗಿ ನಮ್ಮ ಜೀವನ ನಾವು ಕಟ್ಟಬೇಕು. ಆವಾಗ ನಮಗೆ ಆ ಬೆಲೆ ಸಿಕ್ಕುತ್ತೆ, ಆ ಧೈರ್ಯ ನಮಗೆ ಸಿಕ್ಕುತ್ತೆ. ಆ ವಿಷಯನೇ ಮೊದಲ ಆ ಇದು ಆಯುಧ ವರ್ಗವಾಗಿ ನೋಡುವಾಗ ಈ ವಿಷಯನೇ ಮೊದಲನೇ ಆಯುಧ. ಯಾವುದಾದ್ರು ಸತ್ಯ, ಒಂದು ನಿಜ, ದೇವ್ರದ್ದು ವಾಕ್ಯ ಮೇಲೆ ಇರುವ ಒಂದು ಆಸೆ, ಒಂದು ನಂಬಿಕೆ, ಒಂದು ಭಯ, ಇದೆಲ್ಲ ಮೊದಲನೇ ಆಯುಧ ಆತ್ಮೀಯ ಜೀವನದಲ್ಲಿ. ಈ ಪ್ರಪಂಚ ಜೀವನ ನೋಡುವಾಗ ಎರಡು ರೀತಿಯಾಗಿ ನಾವು ಜೀವನ ಮಾಡಬಹುದು. ಒಂದು ಆತ್ಮೀಯವಿಲ್ಲದ ಜೀವನ, ಒಂದು ಆತ್ಮೀಯ ಜೀವನ. ಆತ್ಮೀಯ ಜೀವನ ಅಂದರೆ ಏನರ್ಥ? ಯೇಸು ಕ್ರಿಸ್ತು ಯಾರನ್ನು ನಾವು ಅರ್ಥ ಮಾಡಿಕೊಂಡು ಅವರು ಸ್ವೀಕರಿಸಿ ಅವರಿಗಾಗಿ ಜೀವನ ಮಾಡುವುದು ಆತ್ಮೀಯ ಜೀವನ. ಆತ್ಮೀಯವಲ್ಲದ ಜೀವನ ಅಂದರೆ ಏನರ್ಥ? ಯೇಸುವಿಲ್ಲದ ಜೀವನ, ನಮ್ಮಿಷ್ಟಕ್ಕೆ ಜೀವನ ಮಾಡುವುದು, ಯಾರು ಕೇಳಂಗಿಲ್ಲ, ಯಾರ ಮಾತು ನಾವು ಕೇಳಂಗಿಲ್ಲ, ನಮ್ಮಿಷ್ಟಕ್ಕೆ ಜೀವನ ಮಾಡಬಹುದು. ಅದೇ ಯೇಸು ಕ್ರಿಸ್ತು ಇಲ್ಲದ ಜೀವನ, ನಮ್ಮಿಷ್ಟಕ್ಕೆ. ಈಗ ಹೋಗ್ಬೇಕು ಚರ್ಚೆಗೆ ಹೋಗ್ಬೋದು, ಇಲ್ಲಂದ್ರೆ ಇರುವುದು, ಒಂದು ಶಿಸ್ತು ಇಲ್ಲದ ಜೀವನ. ಯೇಸುವೇ ಇಲ್ಲ, ಅನೇಕರಿದ್ದಾರೆ, ಅವ್ರ ಚರ್ಚಿಗೆ ಎಲ್ಲಿನೇ ಗೊತ್ತಿಲ್ಲ. ಅನೇಕ ಕ್ರೈಸ್ತರು, ಅನೇಕ ಕ್ರೈಸ್ತರಿಗೆ ಕ್ರಿಸ್ಮಸ್ ದಿನ ಹೋಗ್ತಾರೆ ಚರ್ಚಿಗೂ, ನ್ಯೂ ಇಯರ್ ದಿನ ಹೋಗ್ತಾರೆ, ಈಸ್ಟರ್ಗೆ ಹೋಗ್ತಾರೆ. ತಿರ ಬರೋ ವರ್ಷ ಕ್ರಿಸ್ಮಸ್, ನ್ಯೂ ಇಯರ್, ಈಸ್ಟರ್ ಅಷ್ಟೇ, ಅದು ಸಾಕು ಅನೇಕ ಕ್ರೈಸ್ತರು. ಕೆಲವರು ಅದೂ ಇಲ್ಲ, ಎರಡು ಸಾರಿ ಚರ್ಚಿಗೆ ತಗೊಂಡು ಕರ್ಕೊಂಡು ಹೋಗ್ತಾರೆ ಅವರ. ಒಂದು ಚಿಕ್ಕ ಕೂಸಾಗಿರುವಾಗ ಬ್ಯಾಪ್ಟಿಸ್ಮ್ ಕೊಡೋಕೆ ಕರ್ಕೊಂಡು ಹೋಗ್ತಾರೆ, ತಿರ್ಗ ಸತ್ತೋಗಿದ ಮೇಲೆ ನಾಲ್ಕು ಜನ ಕರ್ಕೊಂಡು ಹೋಗ್ತಾರೆ ಅಷ್ಟೇ, ಅವ್ರದ್ದು ಚರ್ಚೆ ಜೀವನ ಮುಗಿದು. ಈ ರೀತಿಯಲ್ಲಿ ಅನೇಕರು ಜೀವನ ಮಾಡ್ತಾರೆ, ಅವ್ರಿಗೂ ಯೇಸುಗೂ ಸಂಬಂಧವಿಲ್ಲದ ರೀತಿ. ಇದೆಲ್ಲ ಆ ಥರ ವ್ಯಕ್ತಿಗಳಿಗೂ ಯಾವುದು ಅಡ್ಡೆಯಾಗಿ ಬರಲ್ಲ, ಯಾಕೆ ಸಾತನ ಜೊತೆಗೆ ಅವರಿದ್ದಾರೆ. ಅವ ಯಾಕೆ ಅಡ್ಡ ಮಾಡಬೇಕು? ಅವ ಅಡ್ಡ ಮಾಡಿದ್ರೆ ಏನಾಗುತ್ತೆ? ದೇವರೇನು ಪ್ರಾರ್ಥನೆ ದೇವರು ಹೋಗ್ತಾರೆ, ಅದಕ್ಕೆ ಅವ ಅಡ್ಡ ಮಾಡುವುದೂ ಇಲ್ಲ. ಈ ವಿಷಯ ನಾವು ಅರ್ಥ ಮಾಡಿ ಅದು ನಾವು ಜಯಿಸ್ಬೇಕು. ಅದಕ್ಕೆ ಮೊದಲನೇ ಆಯುಧ ಯಾವುದು? ಸತ್ಯ ಎಂಬ ನಡುಕಟ್ಟು, ಇದೇ ಫಸ್ಟ್ ಆಯುಧ. ಅದಕ್ಕಾಗಿ ಬೆಳಗ್ಗೆ ಚರ್ಚಿಗೆ ಬರೋದು ನಡುಗಟ್ಟು ಕಟ್ಟುವುದು, ಪ್ರಾರ್ಥನೆ ಮಾಡೋ ನಡುಗಟ್ಟು ಕಟ್ಟುವುದು ಅಲ್ಲ. ಈ ವಿಷಯ ನಮ್ಮ ಆತ್ಮೀಯ ಜೀವನದಲ್ಲಿ ಅಸ್ಥಿಭಾರವಾಗಿ ನಿಜವಾಗಿ ನಾವು ವಾಕ್ಯಾನುಸರಣವಾಗಿ ನಮ್ಮ ಜೀವನ
ಶುರು ಮಾಡುವುದೇ ನಮ್ಮ ಜೀವನ ಕಟ್ಟುವುದೇ ನಡುಗಟ್ಟಿಗೆ ಸಮವಾಗಿಬಿಟ್ಟಿದೆ. ಆಮೇನ್. ಇದೇನ ಆ ನಡುಗಟ್ಟು ಎಂಬ ವಿಷಯ. ಅಪೊಸ್ತಲರ ಎಫೆಸ 14ರಲ್ಲಿ ಎರಡನೇ ವಿಷಯ, ನೀತಿ ಎಂಬ ಇದೇ ಕವಚವನ್ನು ಧರಿಸಿಕೊಳ್ಳಿರಿ. ಎಫೆಸ ಪುಸ್ತಕ 6ರಲ್ಲಿ 14ನೇ ವಾಕ್ಯದಲ್ಲಿ ಎರಡು ಆಯ್ದೆ ಬರೆದಿದ್ದಾರೆ. ಒಂದು ಸತ್ಯ ಎಂಬ ನಡುಗಟ್ಟು, ಅದು ನಾವು ನೋಡಿ ಆಯ್ತು. ಆ ಕಟ್ಟು ಯಾರೆಲ್ಲ ಕೆಟ್ಟಿದಾರೋ ಅವ್ರ ಜೀವನದಲ್ಲಿ ಇನ್ನೊಂದು ಎರಡನೇ ಆಯುಧ ಇದೆ, ನೀತಿ ಎಂಬ ಕವಚ. ಮಾರ್ಕವಚ ನಾವು ಧರಿಸಬೇಕು. ಈ ಮಾರ್ಕವಚ ಅನ್ನೋದು ಎಲ್ಲಿ ಧರಿಸುವುದು? ಹಿಂದುಗಡೆ ಎಲ್ಲ, ತಲೆ ಮೇಲೆ ಎಲ್ಲ, ಕಾಲಲ್ಲಿ ಎಲ್ಲ, ಸುಂಟ ಮೇಲೆ ನಮ್ಮ ಶೋಲ್ಡರ್ ಕೆಳಗಡೆ ಆಗಿರೋ ಭಾಗನೇ ಮಾರ್ಕ ಜಾಗ ನಿಲ್ಲೋದು, ಚೆಸ್ಟ್ ನಿಲ್ಲೋದು. ಶತ್ರು ಯುದ್ಧ ಆಗುವಾಗ ಅದ್ರ ಮೇಲೇನೆ ಏನ್ ಮಾಡ್ತಾನೆ, ಈ ಇದು ಬಾಣ ಬಿಡ್ತಾನೆ. ಯಾಕೆ? ನೆಂಜಲ್ಲಿ ನಾವು ಬಾಣ ಹೋಗಿದ್ರೆ ಅಲ್ಲಿ ಸತ್ತು ಹೋಗುತ್ತಾನೆ. ಕೈ ಮುರಿದು ಪರವಾಗಿಲ್ಲ, ಜೀವನ ಇರುತ್ತೆ. ಕಾಲು ಮುರಿದು ಪರವಾಗಿಲ್ಲ, ಜೀವನ ಇರುತ್ತೆ. ಇವಾಗ ಹಾಗೆ ಮಾರ್ಪಾಕ ನಮ್ಮ ಹೃದಯದಲ್ಲಿ ಬಾಣ ಹೋಗಿದ್ದಂದ್ರೆ, ಇಲ್ಲ ಗಡ್ಡ ಹೋಗಿದ್ದಂದ್ರೆ ಏನಾಗುತ್ತೆ, ಪ್ರಾಣನೇ ಹೋಗುತ್ತೆ. ಅದಕ್ಕೂ ಅಡ್ಡೆಯಾಗಿ ನಾವು ಯುದ್ಧದಲ್ಲಿ ಜಯಿಸ್ಬೇಕೆಂದ್ರೆ ಹಳೆಯ ಕಾಲದಲ್ಲಿ, ಈ ಕಾಲ ಸೋಲ್ಜರ್ ಸೇವರ್ ನಮ್ಗೆ ಆತ ನೋಡೋಕ್ಕಾಗಲ್ಲ, ಹಳೆಯ ರಾಜ ಕಾಲದಲ್ಲಿ ಇರೋ ಸೇವರಲ್ಲಿ ನೋಡಬಹುದು. ಒಂದು ಕಂಪನೆ ಇಲ್ಲಂದ್ರೆ ತಾಮ್ರ ಲೋಹದಲ್ಲಿ ಮಾಡಿಟ್ಟಿದ್ದಾರೆ, ಅದು ಶರೀರದಲ್ಲಿ ಮುಂದು ಪಕ್ಕ, ಇದು ಮಾರ್ಪಕದಲ್ಲಿ ಅದು ಧರಿಸಿದ್ದಾರೆ. ಅದು ಇದೆಯ ಸಂಬಂಧವಾಗಿರೋ ವಿಷಯ ಅಂದ್ರೆ ನಿಮ್ಮ ಚಿಂತೆಯಲ್ಲಿ ಬರಬೇಕಾಗಿರುವ ಒಂದು ವಿಷಯ ಯಾವುದದು? ನೀತಿ ಎಂಬ ಕವಚ, ಮಾರ್ಕವಚ ನಾವು ಧರಿಸಬೇಕು. ನೀತಿ ಇದು ಮುಂದಿನ ವಿಷಯ ನಾವು ನೋಡಿದ್ರು. ಸತ್ಯ ಎಂಬ ನಡುಕಟ್ಟು ಒಂದು ಆಯುಧ. ನಿಜವಾಗಿ ಜೀವನ ಮಾಡಬೇಕು, ಜೀವನದಲ್ಲಿ ನಿಜಸ್ಥರಾಗಿರಬೇಕು. ಅದು ಮಾತ್ರವಲ್ಲ, ದೇವರದು ವಾಕ್ಯ ಅಡಿಸ್ಥಾನವಾಗಿ ಅಸ್ಥಿವಾರವಾಗಿ ನಾವು ಜೀವನ ಮಾಡಬೇಕು. ಅದೇ ನಾವು ನೋಡಿದ್ವಿ ಇವ ಸತ್ಯ ಎಂಬ ನಡುಕಟ್ಟು. ಆ ಜೀವನ ಮಾಡುವರು ಅನೇಕರಿದೆ ಭೂಮಿಯಲ್ಲಿ. ಹಾಗೆ ಕೆಲರಲ್ಲಿ ನೀತಿ ಎಂಬ ವಿಷಯ ಇಲ್ಲ. ಅದು ಎಲ್ಲಿಂದ ಬರುತ್ತೆ? ಅದು ಅದೇನು ವಿಷಯ? ನಾವು ವಿಶ್ವಾಸಿಯಾಗಿರ್ಬೋದು, ಚರ್ಚಲ್ಲಿ ಬಂದು ಹೋಗ್ಬೋದು, ಬೆಳಗ್ಗೆ ಪ್ರಾರ್ಥನೆ, ಸಾಯಂಕಾಲ ಪ್ರಾರ್ಥನೆ ಎಲ್ಲ ಇರುತ್ತೆ, ಡೈಲಿ ವಾಕ್ಯ ಓದ್ತಾರೆ, ಅದರಲ್ಲಿ ಏನು ಕೊರತೆ ಇಲ್ಲ. ಹಾಗೆ ಅನೇಕರಲ್ಲಿ ನೀತಿ ಎಂಬ ವಿಷಯ ಸಿಗುತ್ತಲ್ಲ, ತುಂಬ ವ್ಯತ್ಯಾಸವಿದೆ. ನೀತಿ ಎಂಬ ವಿಷಯದಕ್ಕೂ ಕ್ರಿಸ್ತೀಯ ಜೀವನ ಮಾಡೋಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಅನೇಕರು ತುಂಬ ಸ್ಟ್ರಿಕ್ಟಾಗಿ ಕ್ರೈಸ್ತರಾಗಿ ಜೀವನ ಮಾಡ್ತಾರೆ. ಹಾಗೆ ಜೀವನದಲ್ಲಿ ಸ್ವಲ್ಪವಾಗಿ ನೀತಿ ಎಂಬುದು ಇರಲ್ಲ. ಎಲ್ಲಿ, ಯಾಕೆ, ಅದು ಏನು ವ್ಯತ್ಯಾಸ? ಇದಕ್ಕೆ ನೋಡಿದ್ರೆ ಯೇಸು ಸ್ವೀಕರಿಸಬೇಕು, ತೀರ್ಥಸ್ನಾನ ತೆಗಿಬೇಕು, ನಮ್ಮ ಜೀವನ ವಾಕ್ಯ ಅಡಿಸ್ಥಾನದಲ್ಲಿ ಮಾಡಬೇಕು, ಕಟ್ಟಬೇಕು, ಅದಲ್ವಾ? ಇದು ಇನ್ನೊಂದು ವಿಷಯ. ಯಾವುದು ಇದು? ನೀತಿಯಲ್ಲಿ ಜೀವನ ಮಾಡಬೇಕು. ಇದು ಏನದು ನೀತಿ? ಆ ವಿಷಯ ನಾವು ನೋಡಬೇಕಂದ್ರೆ ಕೆಲವು ವಿಷಯ ನಾವು ನೋಡಬಹುದು. ಮೊದಲನೇ ವಿಷಯ ನಾವು ನೋಡುವಾಗ ಫಿಲಿಪ್ಪಿಯ ಪುಸ್ತಕ 1ನೇ ಅಧ್ಯಾಯ 10ನೇ ವಾಕ್ಯ. ಉತ್ತಮ ಕಾರ್ಯಗಳು ಯಾವವೆಂದು ನೀವು ವಿವೇಚಿಸುವರಾಗಿರಬೇಕೆಂದು ವಿವೇಚಿಸುವವರಾಗಿರಬೇಕೆಂದು ಕ್ರಿಸ್ತನ ದಿನದವರೆಗೆ ನೀವು ಸರಳರಾಗಿಯೂ ನಿರ್ಮಲರಾಗಿಯೂ ಇರಬೇಕೆಂತಲೂ ಯೇಸು ಕ್ರಿಸ್ತನ ಮೂಲಕ ನೀತಿ ಎಂಬ ಫಲಗಳಿಂದ ತುಂಬಿದವರಾಗಿ ದೇವರಿಗೆ ಮಹಿಮೆಯನ್ನು ಸ್ತೋತ್ರವನ್ನು ತರುವರಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ.
ನಾವು ಮಾಡುವ ವಿಷಯದಲ್ಲಿ, ಇದು ಸಿಂಪಲ್ ಆಗಿ ಹೇಳಿದ್ರೆ, ನಾವು ಮಾಡುವ ವಿಷಯದಲ್ಲಿ ದೇವರದು ನಾಮ ಮಹಿಮೆ ಪಡಬೇಕು, ಸ್ತೋತ್ರ ಆಗಬೇಕು. ಸುಮ್ಮ ಬಾಯಲ್ಲಿ ದೇವರಿಗೆ ಮಹಿಮೆ ಸ್ತೋತ್ರ ಹೇಳುವುದಲ್ಲ, ಅದು ಹೇಳುವುದು ಬೇಡ ಅಲ್ಲ, ನಾನು ಹೇಳುವುದು ಅದು ಹೇಳಬೇಕು. ಹಾಗೆ ನಮ್ ಮಾಡುವ ಜೀವನ ಮುಖಾಂತರವಾಗಿ ದೇವರಿಗೆ ಮಹಿಮ ಆಗಬೇಕು, ಸ್ತೋತ್ರ ಆಗಬೇಕು. ಇಲ್ಲದ ರೀತಿಯಲ್ಲಿ ಜೀವನ ಮಾಡಿ ಪ್ರಯೋಜನ ಎಂಬುದು ಇಲ್ಲ. ಅಲ್ಲಿದೆ ಇನ್ನೊಂದು ಸಾರಿ ಆ ವಾಕ್ಯ ಓದಿಸಿದರು. ಉತ್ತಮ ಕಾರ್ಯಗಳು, ನೋಡಿ ನಾವು ವಿಶ್ವಾಸಗಳಾಗಿ ಜೀವನ ಮಾಡುವಾಗ ನಾವು ಮಾಡುವ ಕಾರ್ಯದಲ್ಲೊಂದು ಉತ್ತಮ ಇರಬೇಕು. ಅಪ್ಪ ಉತ್ತಮ ಕಾರ್ಯಗಳು ಯಾವವೆಂದು ನೀವು ವಿವೇಚಿಸುವರಾಗಬೇಕೆಂತಲೂ. ನೋಡಿ ಉತ್ತಮ ಎಲ್ಲಾ ಕಾರ್ಯ ಉತ್ತಮವಾಗಿರಬೇಕು ನಮ್ಮ ಅವಶ್ಯಕತೆ ಇಲ್ಲ. ಉತ್ತಮ ಕಾರ್ಯಗಳು ಯಾವುದೆಂದು ನೀವು ವಿವೇಚಿಸಿರಬೇಕು. ಉದಾಹರಣೆ, ಅಫ್ಘಾನಿಸ್ತಾನಲ್ಲಿ ಅಲ್ ಖೈದಾ, ಈ ಕಾಲದ ISIS ನಲ್ಲಿ ಹೇಳ್ತಾರೆ, ಇವರು ಶೂಟಿಂಗ್ ಪ್ರಾಕ್ಟೀಸ್ ಮಾಡುವಾಗ ಏನು ಮಾಡ್ತಾರೆ ಗೊತ್ತಾ? ಯೇಸು ಕ್ರಿಸ್ತು ಸಿಲುಬೆಯಲ್ಲಿ ಅವರು ಹಾಕಿರುವ ಆ ಒಂದು ಗುರುತು ಪೇಪರಲ್ಲಿ ಮುಂದಕ್ಕೆ ಹಾಕಿ ಅದು ಏಮ್ ಮಾಡಿ ಶೂಟಿಂಗ್ ಪ್ರಾಕ್ಟೀಸ್ ಮಾಡ್ತಾರೆ. ಲೆಫ್ಟ್ ಕೈ ಕುಡಿಬೇಕು ಕರೆಕ್ಟ್ ಲೆಫ್ಟ್, ರೈಟ್ ಕೈ ಕುಡಿಬೇಕು ರೈಟ್, ತಲೆ ಕಾಲು ಶೂಟಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾರೆ. ಅವರು ಬೇರೆ ಯಾವುದು ಮಾಡಿ ಪ್ರಾಕ್ಟೀಸ್ ಅವರು ಮಾಡೋದಿಲ್ಲ. ಈ ತರ ಮಾಡಿರೋ ವ್ಯಕ್ತಿಗೂ ಇಲ್ಲಿಂದ ಬಟ್ಟೆ ಸಹಾಯ, ಊಟ ಸಹಾಯ, ಹಣ ಸಹಾಯ ಕೊಡುವುದು ಕ್ರೈಸ್ತ ಸಮುದಾಯದಲ್ಲಿ ಇರುವುದು, ಇದು ಯಾವುದು ರೀತಿಯಲ್ಲಿ ಉತ್ತಮ ಸಹಾಯ? ಇದು ನಾನು ಉದಾಹರಣೆ ಹೇಳ್ತೀನಿ, ನಾನು ಅರ್ಥ ಆಗುತ್ತೆ. ಅದೇ ಸಮಯ ಕ್ರೈಸ್ತರು ಹೇಳುವ ಅನೇಕ ಕುಟುಂಬಗಳು ವ್ಯಕ್ತಿಗಳು ಕಷ್ಟದಲ್ಲಿದ್ದಾರೆ. ಹಣ ಇಲ್ಲದ ಮಕ್ಕಳು ಸ್ಕೂಲ್ ಕಳಿಸೋದಿಲ್ಲ, ಕಾಲೇಜಿ ಕಳಿಸೋದಿಲ್ಲ, ಚಪ್ಪಲಿ ಇಲ್ಲದ ಮಕ್ಕಳು ಸ್ಕೂಲ್ ಹೋಗ್ತಾರೆ, ಫೀಸ್ ಕಟ್ಟೋದಕ್ಕೆ ಹಣ ಇಲ್ಲ, ಯೂನಿಫಾರ್ಮ್ ಕಷ್ಟಪಡ ಅನೇಕ ಕ್ರೈಸ್ತರು ಎಂಬ ಕುಟುಂಬದಲ್ಲಿ ಇರುವ ಜನರಿದ್ದಾರೆ. ಅವ್ರಿಗೊಂದು ಸಹಾಯ ಮಾಡಲ್ಲ ಇವರು. ಅಫ್ಘಾನಿಸ್ತಾನದಲ್ಲಿ ಕಷ್ಟ ಪಡೋರ್ಗೆ ಇಲ್ಲಿಂದ ಸಹಾಯ ಕಳಿಸ್ತಾರೆ. ಅದೊಂದು ಉತ್ತಮ ವಿಷಯನ ಸಹಾಯ ಮಾಡ್ತೀರಾ, ಆಗ ಅದು ಉತ್ತಮವಾಗಿರೋ ವಿಷಯ. ಅದಕ್ಕೆ ಹೇಳು ಯಾಕೆ ಮಾಡಬೇಕು? ನಿನ್ನ ಸಹೋದರನ ಕಷ್ಟದಲ್ಲಿರುವ ಅವನೇ ನೀವು ಸಹಾಯ ಮಾಡಬೇಕು. ಅದು ಮಾಡೋದು ಎಲ್ಲಿಯೋ ಇರುವ ಅಂತ ಕ್ರೈಸ್ತರಕ್ಕೆ ವಿರೋಧ ಆಗಿರೋ ನೀನು ಸಹಾಯ ಮಾಡಿ ಏನು ಪ್ರಯೋಜನ? ಆವಾಗ ಅವ್ರು ಹೇಳ್ತಾರೆ ನಿಮ್ಮ ಶತ್ರುವನ್ನು ನೀವು ಪ್ರೀತಿಸಬೇಕು ಅನ್ನೋ ವಾಕ್ಯದಲ್ಲಿದೆಲ್ಲ. ಯಾರು ಬೇಡ ಹೇಳಿದ್ರು ಪ್ರೀತಿಸಿ, ಪ್ರೀತಿ ಮಾಡಿಲ್ಲ ಅಂದ್ರೆ ಏನು ಮಾಡಬೇಕು? ಅವನ ಕೊಲೆ ಮಾಡಬೇಕು ಇಲ್ವಾ? ನಾವು ಕೊಲೆ ಮಾಡಿನ ಹೇಳಿಲ್ಲ, ಅವ ಏನು ಬೇಕು ಪ್ರಾಕ್ಟೀಸ್ ಮಾಡಿ, ಅದೇ ಪ್ರೀತಿ. ಆಗ ಸಹಾಯ ನಿಮ್ಮ ಸಹೋದರ ಕೊಡು ಫಸ್ಟ್, ಅವನಿಗೂ ತುಂಬಿ ಮಿಚ್ಚ ಇದೆ ಅವನು ಕೊಡಿ, ಬೇಡ ನೀ ಹೇಳಿಲ್ಲ. ಫಸ್ಟ್ ನಿಮ್ಮ ಸಹೋದರನಿಗೆ ನೀವು ಕೊಡಿ. ಉದಾಹರಣೆ ನಾನು ಹೇಳಿ ಅರ್ಥ ಮಾಡಿದ್ರೆ. ಸೊ ಉತ್ತಮ ಕಾರ್ಯದಲ್ಲಿ ವಿವೇಚಿಸಿ. ನೆಕ್ಸ್ಟ್ ಯೇಸು ಕ್ರಿಸ್ತನ ದಿನದವರೆಗೆ ನೀವು ಸರಳರಾಗಿಯೂ. ಸರಳ ಅಂತ ಏನರ್ಥ? ದಾನ ಧರ್ಮ ಮಾಡಬೇಕು ಇಲ್ವಾ? ಫುಲ್ ಓಪನ್ ನಿರ್ಮಲರಾಗಿಯೂ ಇರಬೇಕೆಂದ್ರೆ ಇದರಲ್ಲಿ ಎಲ್ಲಿಯಿಂದ ಮಲ ಬರುತ್ತೆ? ಮಲ ಎಂಬುದಕ್ಕೆ ಏನರ್ಥ? ಪಾಪ. ನಿರ್ಮಲ ಅಂದ್ರೆ ಪಾಪ ಇಲ್ಲದ ರೀತಿಯಲ್ಲಿ, ಅರ್ಥ ಆಗುತ್ತ? ನಿರ್ಮಲರಾಗಿರ್ಬೇಕೆಂದ್ರೆ ಪಾಪವಿಲ್ಲದವರ ಸಹಾಯ ಮಾಡುವ ವಿಷಯದಲ್ಲಿಯೂ ಏನ್ ಬರುತ್ತೆ? ಪಾಪ ಬರುತ್ತೆ. ಅದು ಎಲ್ಲಿಂದ ಸಹಾಯ ಮಾಡುವ ವಿಷಯದಲ್ಲಿ ಪಾಪ ಬರುತ್ತೆ? ಅದಕ್ಕೆ ಉದಾಹರಣೆ ಹೇಳಿದ್ರು, ಕ್ರೈಸ್ತರ ವಿರೋಧಿಸಿ, ಕ್ರೈಸ್ತರ ಕ್ರಿಸ್ತುವಿನ ಎಲ್ಲ ರೀತಿಯಲ್ಲಿಯೂ ಅವಮಾನ ಮಾಡಿ ಜೀವನ ಮಾಡುವವರಿಗೆ ಸಹಾಯ ಮಾಡುವುದು, ಕ್ರೈಸ್ತರಾಗಿರೋ ಸಹೋದರಕ್ಕೆ ನೀವು ಸಹಾಯ ಮಾಡಲ್ಲ. ಅದಕ್ಕೇನರ್ಥ? ನೀವು ಕ್ರಿಸ್ತನನ್ನ ನೀವು ದೂರ ಮಾಡ್ತೀರ. ಸಹಾಯ ಮಾಡುವ ವಿಷಯನೇ ನಿಮ್ಗೇನಾಯ್ತು? ಪಾಪವಾಯ್ತು. ಇನ್ನೊಂದು ವಿಷಯ, ನೀವು ಸಹಾಯ ಮಾಡುವಾಗ ಇನ್ನೊಂದು ಉಪಕಾರ
ಅವರ ಹತ್ರ ನೀವು ನೋಡಿ ಸಹಾಯ ಮಾಡ್ತೀರ, ಇಲ್ಲಾಂದ್ರೆ ಸಹಾಯ ಮಾಡ. ಅದು ಒಂದು ರೀತಿಯಲ್ಲಿ ಭಾವನೆ. ನಾನು ಒಬ್ರಿಗೆ 10 ರೂಪಾಯಿ ಸಹಾಯ ಮಾಡಿದ್ರೆ ನನ್ನ ಚಿಂತನೆ ಅವ್ರ ಕೈಯಿಂದ 100 ರೂಪಾಯಿ ನನಗೆ ಬರಬೇಕು. ಆ ಚಿಂತೆಯಲ್ಲಿ ನೀವು ಸಹಾಯ ಮಾಡಿದಂದ್ರೆ ನೀವು ಮಾಡೋ ಸಹಾಯ ನಿಮಗೆ ಭಾವವಾಗಿ ಬರುತ್ತೆ. ಕೆಲ ಶ್ರೀಮಂತರಾಗಿರೋ ಕುಟುಂಬದಲ್ಲಿ ಬಡವರು ಬಂದವರು 10 ರೂಪಾಯಿ 50 ರೂಪಾಯಿ ಕೇಳ್ತಾರೆ, ಕೊಡ್ತೀನಿ ಸ್ವಲ್ಪ, ಅದು ಸ್ವಲ್ಪ ಮಾಡಿ, ಇದು ಸ್ವಲ್ಪ ಮಾಡಿ. ಒಂದು ದಿನ ಪೂರ್ತಿ ಒಂದು ವ್ಯಕ್ತಿ ಮಾಡೋ ಕೆಲಸ ಎಲ್ಲ ಆ ವ್ಯಕ್ತಿ ಮುಖಾಂತರ ಮಾಡಿಸಿ ಲಾಸ್ಟ್ 50 ರೂಪಾಯಿ ಕೊಡ್ತಾರೆ. ಅಪ್ಪ ನೀ ಕೊಡು 50 ರೂಪಾಯಿಗೆ ಕೂಲಿ ಆಯ್ತಾ ಇಲ್ಲ, ಏನು ಪ್ರಯೋಜನ? ನೀ ಸಹಾಯ ಮಾಡಿ, ಅವ ಒಳ್ಳೆ ಹೃದಯದಲ್ಲಿ ಸಹಾಯ ಆ ಕೆಲಸ ಮಾಡ್ತಾನ. ಇವನ ಹತ್ರ 10 ರೂಪಾಯಿ ಇಲ್ಲ 50 ರೂಪಾಯಿ ಇಲ್ಲ 100 ರೂಪಾಯಿ ಕೇಳಿದ್ರೆ ನಮ್ಮ ಕೈಯಿಂದ 1000 ರೂಪಾಯಿಗೆ ಬೇಕಾಗಿರ ಕೆಲಸಗಳೆಲ್ಲ ಮಾಡಿಸ್ಕೊಳ್ತಾನೆ. ಸರಿ, ಏನು ಮಾಡಿ, ನಮ್ಮ ಕೈಯಲ್ಲಿ ಹಣ ಇಲ್ಲ, ತಿರ್ಗಿ ಅವ್ರಿಗೆ 10 ರೂಪಾಯಿ ಕೊಡ್ಬೋದು, ಇಲ್ಲ 50 ರೂಪಾಯಿ ಕೊಡ್ಬೋದು. ಇದೊಂದು ಸಹಾಯ ಅಲ್ಲ, ಅವ್ನು ಮಾಡೋ ಕೆಲಸಕ್ಕೆ ಕೂಲಿ ನನಗೆ ಕೊಡೋದು. ಒಬ್ಬ ಸಹಾಯ ಎಂಬ ಹೆಸರು ಬರುತ್ತೆ, ನೀವು ಕೆಲಸನು ಆಗೋಯ್ತು, ಅದೇ ನಿಮಗೆ ಪಾಪವಾಗಿ ಬರುತ್ತೆ. ಆ ಥರ ನಿಮ್ಗೆ ಮಾಡಿದ ಈ ರೀತಿಯಲ್ಲಿ ನೀವು ಉದಾಹರಣೆ ಏನು ತೋರಿಸಿ, ಈ ರೀತಿಯಲ್ಲಿ ನಾವು ಮಾಡುವ ಸಹಾಯನ ಕೆಲ ಸಮಯದಲ್ಲಿ ಏನಾಗುತ್ತೆ ನಮಗೆ ಪಾಪ, ಅದೇ ನಿರ್ಮಲರಾಗಿ ಇರಬೇಕು. ಮಲ ಎಂಬುದು ಪಾಪನ, ನಿರ್ಮಲ ಅಂದ್ರೆ ಪಾಪ ಇಲ್ಲದವರಾಗಿ ನಾವು ಇರಬೇಕು. ಆ ರೀತಿಯಲ್ಲಿ ನಾವು ಮಾಡಿ ನೆಕ್ಸ್ಟ್ ಯೇಸು ಕ್ರಿಸ್ತನ ಮೂಲಕ ನೀತಿ ಎಂಬ ಫಲಗಳಿಂದ ಈಗ ಅರ್ಥ ಆಯ್ತಾ? ನೀತಿ ಏನೇನು? ನೀತಿ ಎಂದ ಫಲಗಳಿಂದ ತುಂಬಿರರಾಗಿ ದೇವರಿಗೆ ಮಹಿಮೆಯನ್ನು ಸ್ತೋತ್ರವನ್ನು ತರುವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಅರ್ಥ ಆಯ್ತಾ? ನಾವು ಈ ರೀತಿಯಲ್ಲಿ ನೀವು ಮಾಡಿದಂದ್ರೆ ಯಾವ್ದು ರೀತಿಯಲ್ಲಿ ಒಂದು ಸಹಾಯ ಈ ಕಡೆ ಮಾಡಿದಂದ್ರೆ ಅದಕ್ಕೆ 10ರಷ್ಟು ಇಲ್ಲ 100ರಷ್ಟು ಆ ವ್ಯಕ್ತಿಯಿಂದ ನಿಮಗೆ ಸಿಕ್ಕಬೇಕು. ಆ ರೀತಿಯಲ್ಲಿ ಸಹಾಯ ಮಾಡಿ ಏನು ಪ್ರಯೋಜನ ಇಲ್ಲ. ಅರ್ಥವಾಯ್ತಾ? ನಾವು ಮಾಡುವ ಸಹಾಯ ಮೂಲಕ ಆ ವ್ಯಕ್ತಿ ದೇವರು ಸ್ತುತಿಸ್ಬೇಕು, ಮಹಿಮೆಪಡಿಸ್ಬೇಕು. ಆವಾಗನೇ ನಾವು ಮಾಡುವ ಸಹಾಯ ಮುಖಾಂತರ ದೇವರು ಮಹಿಮೆಪಡಿಸ್ತಾರೆ, ಇಲ್ಲಂದ್ರೆ ನಿಮ್ಗೆ ಬಿಡಲ್ಲ. ಅವ್ರು ಏನ್ ಹೇಳ್ತಾರೆ ಗೊತ್ತಾ? ನಮ್ಮ ಮುಂದೆ ವಿಷಯ, ಅಯ್ಯೋ ಕ್ರೈಸ್ತರ ತುಂಬಾ ಮೋಸ, ತುಂಬಾ ಮೋಸ ಇದನ್ನೇ ಬರ್ಬೋದು. ನೀವಿ ಗೊತ್ತಾಯ್ತಾ ಯಾವ ರೀತಿಯಲ್ಲಿ ನಾವು ಮಾಡಬೇಕು? ಇನ್ನು ಇದು ಇನ್ನೊಂದು ವಾಕ್ಯ ನಾವು ನೋಡಬಹುದು, 1 ಕೊರಿಂಥ್ಯರ 15:34 ನೀತಿಗಾಗಿ ಎಚ್ಚರಗೊಳ್ಳಿರಿ, ಪಾಪ ಮಾಡಬೇಡಿರಿ. ಕೆಲವರಿಗೆ ದೇವರ ವಿಷಯವಾದ ಜ್ಞಾನವೇ ಇಲ್ಲ. ನಾನು ಇದನ್ನು ನಿನಗೆ ನಾಚಿಕೆ ಪಡಿಸುವುದಕ್ಕಾಗಿ ಹೇಳುತ್ತೇನೆ. ಅರ್ಥ ಆಗುತ್ತಾ? ನೀತಿಗಾಗಿ ಪಾಪವಿಲ್ಲದ ವಿಷಯದಲ್ಲಿ ಮಾಡಿರಿ. ಅನೇಕರಿಗೂ ದೇವರು ವಿಷಯದಲ್ಲಿ ಚಿಂತನೆ ಇಲ್ಲ. ಯಾವ ರೀತಿಯಲ್ಲಿ? ಅದೇ ವಿಷಯ, ಚರ್ಚಿಗೂ ತುಂಬಾ ಪರಿಶುದ್ಧ ವರ್ಷದಲ್ಲಿ ಬರ್ತಾರೆ, ವೈಟ್ ಅಂಡ್ ವೈಟು, ಕೈಯಲ್ಲಿ ಬೈಬಿಳು, ಸ್ತೋತ್ರ ಅಲ್ಲಿ ಸ್ತೋತ್ರ. ಕೆಲವರು ಇದ್ದಾರೆ ರೇಷನ್ ಕಡಲ ಕ್ಯೂ ಇಲ್ಲ, ಅಲ್ಲಿ ಸ್ತೋತ್ರ. ಸ್ಟೇಷನ್ ಅಲ್ಲಿ ಟಿಕೆಟ್ ಕ್ಯೂ ಇಲ್ಲ, ಅಲ್ಲಿ ಸ್ತೋತ್ರ. ಅಷ್ಟು ಪರಿಶುದ್ಧ. ಹಾಗೆ ಇವ್ರು ಕ್ರೈಸ್ತರಲ್ಲಾದ ಒಂದು ವ್ಯಕ್ತಿ ತರ ಇವರು ಏನ್ ಮಾಡೋದಿಲ್ಲ, ಮಾತಾಡುವುದು ಇಲ್ಲ, ಇವರು ಫ್ರೆಂಡ್ಶಿಪ್ ಇಡುವುದು ಇಲ್ಲ, ಅವ್ರಿಗೊಂದು ಸಹಾಯ ಮಾಡುವುದಿಲ್ಲ. ಇವರು ನರವನಾಗಿರುವ ಅನ್ಯ ಜಾತಿ ಯಾವನಾಗಿರ್ಲಿ, ಮುಸಲ್ಮಾನ, ಹಿಂದೂ, ಬುದ್ಧನೋ, ಯಾರಾಗಿರ್ಲಿ, ಅವರ ಹತ್ರ ಒಂದು ಸಹವಾಸ ಇಡುವುದಿಲ್ಲ, ಒಂದು ಸಹಾಯ ಮಾಡುವುದಿಲ್ಲ. ಅವ್ರ ಮನೆಯಲ್ಲಿ ಒಂದು ದುಃಖ ವಿಷಯನೋ ಸಂತೋಷ ಏನೋ ಆಗುವಾಗ ಅದರಲ್ಲಿ ಪಾಲಕರಾಗುವುದು ಇಲ್ಲ. ಒಂದು ವ್ಯತ್ಯಾಸವಾಗಿರೋ ಜೀವನ ಮಾಡ್ತಾರೆ. ಯಾವುದು ವಿಷಯದಲ್ಲಿ? ಪರಿಶುದ್ಧ ಎಂಬ ಹೆಸರದಲ್ಲಿ, ನೀತಿ ವಿಶ್ವಾಸ ಎಂಬ ಹೆಸರದಲ್ಲಿ. ಆತರ ನೀ ಜೀವನ ಮಾಡುವಾಗ ಏನಾಗುತ್ತೆ, ನೀವು ಎಷ್ಟು ಅವರ ದೂರ ಮಾಡ್ತೀರೋ ಅಷ್ಟು ಅವರು ನಿನ್ನನ್ನು ದೂರ ಮಾಡ್ತಾರೆ. ಯಾಕೆ ಅವ್ರಿದು ಮಾಡುವುದು? ಯಾಕೆಂದ್ರೆ ದೇವರು ಚಿತ್ತ ಬಗ್ಗೆ ಅವ್ರಿಗೊಂದು ಜ್ಞಾನ
ಇಲ್ಲ. ಉದಾಹರಣೆ ನೋಡಿ, ಸೂರ್ಯ ಉದಯ ಆಗುವಾಗ ಬೆಳಕು ಬರುತ್ತಲ್ಲ, ಬರೂ ಏಸುತ್ತ ನಮಗೂ ಮನೆಯಲ್ಲಿ ಮಾತ್ರ ಬೆಳಕು ಬರುತ್ತಾ, ಮತ್ತೊಂದು ಮನೆಯಲ್ಲಿ ಬರುತ್ತಲ್ಲ ಬೆಳಕು? ಇಲ್ಲ, ಮಳೆ ಸುರಿಸುವಾಗ ಬರೂ ವಿಶ್ವಾಸ ಜಾಗದಲ್ಲಿ ಮನೆಯಲ್ಲಿ ಮಾತ್ರ ಮಳೆ ಬರುತ್ತಾ, ಇಲ್ಲ ಮತ್ತೊಂದು ಮನೆಯಲ್ಲಿ ಬರಲ್ಲ ಬರ್ತಾ ಅಲ್ವಾ? ಮತ್ತವ್ರ ಮನೆ ಮಕ್ಕಳಿಗೂ ಮದುವೆ ಆಗುತ್ತೆ, ಮಕ್ಕಳು ಹುಟ್ಟಿದ ಅವರು ಸ್ಕೂಲ್ಗೆ ಹೋಗ್ತಾರೆ, ಕೆಲಸ ಹೋಗ್ತಾರೆ, ಅವ್ರಲ್ಲ ಸಂಪಾದನೆ ಮಾಡ್ತಾರೆ, ಎರಡು ಮೂರು ತಲೆ ಆದ್ರೆ ನೋಡುತ್ತಾರ ಇಲ್ವಾ? ಬರೀ ವಿಶ್ವಾಸ ಇಲ್ಕಲ್ಲದಾಗುವುದು. ಒಬ್ಬ ಒಳಗು ಪ್ರಪಂಚ ಜೀವನದಲ್ಲಿ ದೇವರು ಯಾರಿಗೊಂದು ವ್ಯತ್ಯಾಸ ನೋಡುವ ದೇವರಲ್ಲ ನಮ್ಮ ದೇವರು. ಆಮೇ ಅವ್ರು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಪ್ರೀತಿಸ್ತಾರೆ. ಅದೇ ರೀತಿಯಲ್ಲಿ ನಾವು ಪ್ರಪಂಚ ವಿಷಯವಾಗಿ ನಾವು ಎಲ್ಲರೂ ಒಂದೇ ರೀತಿಯಲ್ಲಿ ನಾವು ನೋಡಬೇಕು. ನಮ್ಮ ನೆರವಿನಾಗಿರುವ ಒಂದು ಹಿಂದೂ ಆಗಿರ್ಬೋದು, ಮುಸಲ್ಮಾನ ಆಗಿರ್ಬೋದು, ಯಾರಾಗಿರ್ಬೋದು, ಅವನ ಕುಟುಂಬದಲ್ಲಿ ಒಂದು ಸಹಾಯ ಅವಶ್ಯಕತೆ ಆಯಿತು, ನಮ್ಮಿಂದ ಅದಾಗುತ್ತೆ ಅಂದ್ರೆ ಏನ್ ಮಾಡಬೇಕು? ಆ ಸಹಾಯ ಮಾಡಬೇಕು. ಅವ್ರ ಮನೆಯಲ್ಲಿ ಒಂದು ಕಷ್ಟ ದಿನ, ಒಂದು ದುಃಖ ದಿನ, ಸಂತೋಷ ದಿನ ಬರುವಾಗ ನಮ್ಮನ್ನು ಕಡಿತಾರೆ. ನಾವು ಅಲ್ಲಿ ಹೋಗಿ ಅವ್ರ ದುಃಖದಲ್ಲಿ ಸಂತೋಷದಲ್ಲಿ ನಾವು ಪಾಲಗಳಾಗಬೇಕು. ಏನು ತಪ್ಪಿಲ್ಲ, ಅದೇ ಯೇಸು ಕ್ರಿಸ್ತು ಮಾಡಿದ್ರು. ಆಮೇಲೆ ಅವ್ರ ಪರಿಸರ ಮನೆಯಲ್ಲಿ ಹೋಗಿದ್ದಾರೆ, ಅಲ್ಲಿ ಊಟ ಮಾಡಿದ್ದಾರೆ, ವೇಸಿ ಮನೆಗೆ ಹೋಗಿದ್ದಾರೆ, ಅಲ್ಲಿಯೂ ಊಟ ಮಾಡಿದ್ದಾರೆ, ಬಾಬಿ ಜೋದಕ್ಕೆ ಹೋಗಿದ್ದಾರೆ, ಅಲ್ಲಿಯೂ ಊಟ ಮಾಡಿದ್ದಾರೆ, ಅವ್ರಿಗೆ ಬೇಕಾದ ವಿಷಯ ಮಾಡಿದ್ದಾರೆ, ಎಲ್ಲದಕ್ಕೆ ಸಹವಾಸ ಇಟ್ಟಿದ್ದಾರೆ. ಅದು ಮುಖಾಂತರವಾಗಿ ಅನೇಕ ವೇಸಿಗಳು, ಕಳ್ಳರುಗಳು, ಎಲ್ಲ ಬಾಬಿಗಳು ವಿಶ್ವಾಸಕ್ಕೆ ಬರೋದಕ್ಕೆ ಅದೊಂದು ದಾರಿ ಆಯಿತು. ಯಾಕೆ ನಾವು ಅದು ಮಾಡಲ್ಲ? ದೂರ ಮಾಡಿರುವುದು. ಅದೇ ಸಮಯ ದೇವರದ ಇನ್ನೊಂದು ಚಿತ್ತ ನೋಡಿ, ಆತ್ಮೀಯ ವಿಷಯದಲ್ಲಿ ಅವರ ವ್ಯತ್ಯಾಸ ತೋರಿಸ್ತಾರೆ. ಪ್ರಪಂಚ ವಿಷಯದಲ್ಲಿ ಎಲ್ಲರಿಗೂ ಎಲ್ಲ ಮಾಡ್ತಾರೆ, ಆಗ ಆತ್ಮೀಯ ವಿಷಯದಲ್ಲಿ ವ್ಯತ್ಯಾಸ ತೋರಿಸ್ತಾರೆ. ಯಾವುದು ವಿಷಯ? ರಿಚಿನ ವಿಷಯದಲ್ಲಿ ಯಾರು ನನ್ನ ಸ್ವೀಕರಿಸ್ತಾ ಅವ್ರು ಮಾತ್ರ ನನ್ನ ಮಕ್ಕಳು. ಅರ್ಥ ಆಯ್ತಾ? ಪರ್ಲವ ಕರ್ಕೊಂಡೋಗ ವಿಷಯದಲ್ಲಿ ಅವ್ರ ಮಕ್ಕಳ ಮಾತ್ರ ಅವ್ರು ಪರ್ಲವ ಕರ್ಕೊಂಡು ಹೋಗ್ತಾರೆ. ಆವಾಗ ನೆರೆ ಹೇಳ್ತಾನೆ, ಯಾಕೆ ದೇವರೇ ಅವ್ರ ಜಾಗದಲ್ಲಿ ಮಳೆನಿ ಕೊಟ್ಟಿದ್ದು, ನನ್ನ ಜಾಗದಲ್ಲಿ ಮಳೆ ಕೊಟ್ಟಿದ್ದು, ಈಗ ಅವ್ರ ಮಾತ್ರ ಪರ್ಲವ ಕರ್ಕೊಂಡು ಹೋಗ್ತೀರಾ, ನನ್ನ ಬಿಟ್ಬಿಡ್ತೀರಾ? ಅದು ಒಳಗ ವಿಷಯ. ಭಾರಪಕ್ಷ ಎಂಬುದು ಇಲ್ಲ. ಆತ್ಮೀಯ ವಿಷಯದಲ್ಲಿ ನನ್ನ ಮಕ್ಕಳು ಮತ್ತೆ ಜನಗಳ ವ್ಯತ್ಯಾಸ ಇದೆ. ಅದೇ ರೀತಿಯಲ್ಲಿ ನಮ್ಮ ಪ್ರಪಂಚ ಜೀವನದಲ್ಲಿಯೂ ಏನಿರಬೇಕು? ಆತ್ಮೀಯ ವಿಶ್ವಾಸ ವಿಷಯದಲ್ಲಿ ವ್ಯತ್ಯಾಸ ಇರಬೇಕು. ಅವ್ರ ಮನೆಗೆ ಹೋಗ್ಬೋದು, ಊಟ ಮಾಡ್ಬೋದು, ಬರ್ಬೋದು, ಸಹವಾಸ ಎಲ್ಲ ಇದೆ. ಆಗ ದೇವರು ವಿಶ್ವಾಸ ಬರುವಾಗ ಬೇಡಪ್ಪ, ಅದಲ್ಲಿ ಮಾತ್ರ ನನ್ನ ಕರಿಬೇಡ, ನಾನು ಬರಲ್ಲ. ನಾನು ಅಲ್ಲಿ ಬಂದು ಕೈಯು ಮುಚ್ಕೊಂಡು ನಾನು ಇಲ್ಲೆಲ್ಲ ಸ್ತುತಿ ಮಾಡಲ್ಲ ನಿನ್ನ ದೇವರೇ, ಬೇಗನೆ ಬರ್ತೀನಿ ನೋಡ್ತೀನಿ, ಬರ ವಾಪಸ್ ಬರ್ತೀನಿ, ಮತ್ತೆ ನಾವು ಅರ್ಚನೆ ಕುಂಗು ಬಾಕಿ, ನೀವು ಅರ್ಚನೆ ಕುಂಗು ಬಾಕಿ, ಅದಲ್ಲ ನಾವು ಆ ವಿಷಯದಲ್ಲಿ ನಾವು ಬೇರೆ ಬೇರೆ. ಯಾಕೆ ಇಷ್ಟು ಹೇಳ್ತೀರ? ಎಲ್ಲ ದೇವರು ಒಂದಲ್ವಾ? ಅಲ್ಲ, ಎಲ್ಲ ದೇವರು ಒಂದು ಅಲ್ಲ, ಎಲ್ಲ ವಿಶ್ವಾಸ ಒಂದು ಅಲ್ಲ. ನಿಮ್ ದೇವರು ಬೇರೆ, ನಿಮ್ ವಿಶ್ವಾಸ ಬೇರೆ, ನಮ್ ವಿಶ್ವಾಸ ಬೇರೆ. ವಿಶ್ವಾಸ ಸಂಬಂಧ ವಿಷಯದಲ್ಲಿ ಮಾತ್ರ ವಿವೇಚನೆ. ಅರ್ಥ ಆಗುತ್ತ? ವ್ಯತ್ಯಾಸ, ದೂರ ಇರಬೇಕು, ನಮ್ದೊಂದು ಸಂಬಂಧನೇ ಬೇಡ. ಪ್ರಪಂಚ ವಿಷಯದಲ್ಲಿ ಏನು ವ್ಯತ್ಯಾಸ ಬೇಡ. ಅವ್ರ ಮನೆಯಲ್ಲಿ ಏನೋ ಕಷ್ಟ ಇದೆ, ನನ್ನ ಹತ್ರ ಸಹಾಯ ಮಾಡೋಕ್ಕಾಗುತ್ತೆ, ಮಾಡಿ ಸಹಾಯ. ದೇವ್ರು ಯಾಕೆ ನೀವು ಮಾಡ್ತೀನಿ ಅಂತ ಕೇಳಲ್ಲ, ಮಾಡಲೇಬೇಕು. ಅದು ಮುಖಾಂತರವಾಗಿ ಏನಾಗುತ್ತೆ? ಅಂದ್ಯೋಗ್ಯ ಪಟ್ಟಣದಲ್ಲಿ ಹೇಳ್ತಾ ಇದ್ರ ಶೀಶರೇ ನೋಡಿ, ಇವರು ತುಂಬ ಒಳ್ಳೆ ವ್ಯಕ್ತಿಗಳು, ಸಭೆಗೂಡಿ ಬರುವುದು ಬಿಡಾದ ಜನಗಳು, ಮತ್ತೆವರೆಗೂ ದಾರಿ ತೋರಿಸ್ತಾರೆ, ಒಳ್ಳೆ ವಿಷಯ ಹೇಳಿಕೊಡ್ತಾರೆ, ಸಹಾಯ ಮಾಡುತ್ತಾರೆ. ಅದಕ್ಕಾಗಿ ಅಂದ್ಯೋಗ್ಯ ಪಟ್ಟಣದಲ್ಲಿ ಶೀಶರ ನೋಡಿ ಕ್ರೈಸ್ತರು ಹೆಸರು ಕೊಟ್ಟಿದ್ದಾರೆ. ಯಾರು? ಮತ್ತೆ ಜಾತಿ ಜನಗಳು, ಅನ್ಯ ಜನಗಳು ನಮ್ಮನ್ನು ನೋಡಿ, ಇವರು ಒಳ್ಳೆ ವ್ಯಕ್ತಿಗಳು ನೋಡಿ, ಅವರು ಕೊಟ್ಟಿರೋ ಹೆಸರನ್ನ ಕ್ರೈಸ್ತರು. ಈ ಕಾಲದಲ್ಲಿ ಅಯ್ಯಯ್ಯೋ, ಅವರು ಕ್ರೈಸ್ತರು ಸರ್, ತುಂಬಾ ಕೆಲವರು ಅಯ್ಯೋ ಅಂತೂ ಅಯ್ಯೋ ಬಂದಕ್ಕೋಸ್ತ ಅಯ್ಯೋ ಅಯ್ಯೋ ಹೇಳ್ತಾರೆ, ತುಂಬಾ ಮೋಸ ಜನಗಳು. ಏನ್ ಹೇಳ್ತಾರೆ?
ಅಲ್ಲಿ ತುಂಬಾ ಮೋಸ ಜನಗಳು ನೋಡಿದ್ರ ವಾಕ್ಯದಲ್ಲಿ ಕ್ಲೀನಾಗಿ ಕೊಟ್ಟಿದೆ. ನೀವು ಮಾಡೋ ಉತ್ತಮ ವಿಷಯದಲ್ಲಿ ದೇವರು ನಾಮ ಮಹಿಮೆ ಪಡಬೇಕು ಅಲ್ವಾ? ಓದಿದಲ್ವ, ಇಲ್ಲಿ ಇದೆ. ದೇವರ ಚಿತ್ತ ಏನಂದ್ರೆ ನಮಗೆ ಗೊತ್ತಿಲ್ಲ, ಬುದ್ಧಿ ಇಲ್ಲದ ವಿಶ್ವಾಸ ಇಲ್ಲ, ನಮ್ಗೆ ನಾಚಿಕೆಗೆ ಈ ವಿಷಯ ನಾನು ಹೇಳ್ತೀನಿ. ಬೇರೆ ಯಾವ್ದು ವಿಷಯಕ್ಕೆ ಆಗಿಲ್ಲ, ನಾಚಿ ವಿಷಯಕ್ಕಿನ ವಿಷಯ. ಅದೇನರ್ಥ? ಇವ್ರು ಯಾರು ಮಾಡಲ್ಲ, ಎಲ್ಲ ವಿಶ್ವಾಸ ವಿಶ್ವಾಸ ಸ್ತೋತ್ರ ಅಂತ ಹೇಳಿ ಇವರ ದೂರ ಮಾಡಿ ಇರ್ತಾರೆ. ಅದು ನಾವು ಮಾಡಬಾರದು. ಎಲ್ಲ ದೇವ ಸೃಷ್ಟಿಗಳೇ, ಎಲ್ಲ ದೇವರೆಲ್ಲ ನಲ್ಲ ಅರ್ಥ ಮಾಡಬೇಕು. ಎಲ್ಲ ದೇವರು ಸೃಷ್ಟಿ ಮಾಡಿರೋ ಜನಗಳು, ಆಗ ಎಲ್ಲ ದೇವರಲ್ಲ. ಪ್ರಪಂಚ ಜೀವನದಲ್ಲಿ ವ್ಯತ್ಯಾಸ ಬೇಡ, ಆತ್ಮೀಯ ಜೀವನದಲ್ಲಿ ವ್ಯತ್ಯಾಸ ಇರಬೇಕು. ಅನೇಕರು ಕ್ರೈಸ್ತರು ಪಂದಗೋಸ್ ಹೇಳುವರು ಏನ್ ಮಾಡ್ತಾರೆ, ಪ್ರಪಂಚ ಜೀವನದಲ್ಲಿಯೋ ಅವರು ದೂರ ಮಾಡಿಟ್ಟಿದ್ದಾರೆ. ನಿಜ ಅವ್ರ ಜೊತೆಗಿಂತ ಸಹವಾಸನ ಏನೂ ಇಲ್ಲ. ನಾವು ಹೋಗೋದು ಬರೋದು ಹೋಗೋದು ಬರೋದು, ಅದಕ್ಕೇನಾಯ್ತು? ಸುವಾರ್ಥ ಇನ್ನೊಬ್ರು ಸಾರೋದಕ್ಕೆ ನಾವೇ ನಮ್ಮ ಪವಿತ್ರ ಎಂಬ ಹೆಸರಲ್ಲಿ ನಾವೇ ನಮ್ಗೆ ಅಡ್ಡೆನೂ ಮಾಡಿದ್ದು ಅದೇ ವಿಷಯ. ಅದಕ್ಕೆ ಪೌಲ್ ಅಲ್ಲಿ ಬರೀತಾರೆ, ನಿಮಗೆ ನಾಚಿಗಾಗಿ ಈ ವಿಷಯ ನಾವು ಹೇಳ್ತೀವಿ. ತೀರ್ಪು ಪುಸ್ತಕ 2:12 ನಾವು ಭಕ್ತಿಹೀನತೆಯನ್ನು ಲೋಕದ ಆಶಯಗಳನ್ನು ತೊರೆದು ಈಗಿನ ಲೋಕದಲ್ಲಿ ಸ್ವಸ್ಥ ಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಆ ಕೃಪೆಯು ನಮಗೆ ಬೋಧಿಸುತ್ತದೆ. ಯಾವ ರೀತಿಯಲ್ಲಿ ಬದುಕಬೇಕು? ವಿಶ್ವಾಸದಲ್ಲಿ, ವಿಶ್ವಾಸ ವೇಷದಲ್ಲಿ ಅಲ್ಲ, ನಂಬಿಕೆ ವೇಷದಲ್ಲಿ ಅಲ್ಲ. ಇನ್ನೀಗ ನಮ್ ಎಲ್ಲರಿಗೂ ಇರುವುದು ವೇಷ, ಕ್ರೈಸ್ತರೆಂಬ ವೇಷ ನಮಗೆ ಬೇಡ. ನಿಜವಾಗಿ ಇರುವ ಒಂದು ಕ್ರೈಸ್ತ ಜೀವನ ನಮಗೆ ಬೇಕು. ಅವ್ರದ್ದು ನಂಬಿಕೆಯಲ್ಲಿ ಇನ್ನೊಂದು ಸಾರಿ ಓದಿ, ಅದು ನಾವು ಭಕ್ತಿಹೀನತೆಯನ್ನು ಲೋಕದ ಆಶಯಗಳನ್ನು ಹೊರೆದು ನೋಡಿ, ಭಕ್ತಿಹೀನತೆ ನಮಗಿರಬಾರದು. ಈ ಭಕ್ತಿಹೀನ ಆಗುವಾಗನೆ ಲೋಕದ ಆಶೆ ಮೇಲೆ ಬರುವುದು. ಭಕ್ತಿಹೀನತೆ ಇಲ್ಲಂದ್ರೆ ಲೋಕದ ಆಶೆ ಕೆಳಗಡೆ ಹೋಗುತ್ತೆ. ಏನಾದರೂ ಯಾವ ರೀತಿಯಲ್ಲಿ ನಾವು ನೋಡಬಹುದು, ಒಂದು ಉದಾಹರಣೆ ನಾನು ಹೇಳ್ತೀನಿ. ಮುಂಚೆ ನಾವು ನೋಡಿದ್ದು ಲೋಕ ರೀತಿಯಾಗಿ ಎಲ್ಲರ ಜೊತೆಗೆ ನಾವು ಸಹವಾಸ ಇರಬೇಕು. ಈಗ ಭಾನುವಾರ 10:00 ಮದುವೆ, ಭಾನುವಾರ 10:00 ಸಭೆ ಕೂಡುವುದು ಇದೆ. ಏನು ಮಾಡಬೇಕು? ನಿಮಗೆ ಭಕ್ತಿಹೀನತೆ ಇಲ್ಲ, ಲೌಕಿಕ ಇಚ್ಛೆ ಈ ಲೋಕದ ಆಶೆಗಳು ಇಲ್ಲ ಅಂದ್ರೆ ಏನ್ ಹೇಳ್ಬೋದು? ಎಲ್ಲ ರೆಡಿ ಮಾಡಿ ನಾ ಬರ್ತೀನಿ, ಈಗ ಚರ್ಚಿಗೆ ಹೋಗಿ ಬರ್ತೀನಿ, ನೀವು ನಡ್ರಿ, ನಾ ಅಲ್ಲಿ ಬರ್ತೀನಿ ಕರೆಕ್ಟ್ 12 ಇಲ್ಲ 1 ಅಲ್ಲಿ ಇರ್ತೀವಿ. ನಿಮ್ ಗೊತ್ತು ಯಾವ ಚರ್ಚಿಗೆ ನಿಮಿಷ ಆಗುತ್ತೆ, ಆ ಟೈಮ್ ನಾ ಅಲ್ಲಿ ಇರ್ತೀವಿ ಹೇಳಿ ಅವ್ರಿಗೆ ಮಾಡ್ಬೇಕಾಗಿರೋದು ಮಾಡಿ ಸಭೆಗೆ ಬಂದು ತಿರುಗ ಹೋಗಿದೆ ಅಂದ್ರೆ ನೀವು ಮುಖ್ಯಸ್ಥ ಕೊಡುವುದು, ಇಂಪಾರ್ಟೆನ್ಸ್ ಕೊಡುವುದು ಯಾವುದಕ್ಕೆ? ದೇವರಿಗೆ. ಲೋಕ ಇಚ್ಛೆ ಇಲ್ಲ ಅಂದ್ರೆ ಎರಡನೇದಾಗಿದೆ, ಮೊದಲನೇದಾಗಿ ಇಲ್ಲ, ಭಕ್ತಿಹೀನತೆಯ ಇಲ್ಲ. ಅದಿದೆ ಅಂದ್ರೆ ಏನರ್ಥ? ಒಂದು ವಾರ ಹೋಗ್ಲಿ ಬಿಡಿ, ಬರ ಹೋಗೋಣ, ನಾ ಬರ್ತೀನಿ ನಡೀರಿ. ಏನಾಯ್ತು? ಸತ್ತೋಗಿದಾನ? ಇಲ್ಲ. ನಷ್ಟವಾಯ್ತಾ? ಇಲ್ಲ. ಒಂದು ದಿನ ಹೋಗಿಲ್ಲ ಅಂದ್ರೆ ಏನಾಯ್ತಾ? ಇಲ್ಲ, ಏನಾಗಿಲ್ಲ. ನೀವು ಅದೇ ರೀತಿಯಲ್ಲಿ ಇದ್ದಾರೆ, ಏನು ಕಾಯಿಲೆ ಬಂದಿಲ್ಲ, ಏನು ಬರ್ತಿಲ್ಲ. ಹಾಗೆ ನಿಮ್ ಜೀವನದಲ್ಲಿ ನೀವು ಯಾವುದು ವಿಷಯಕ್ಕೆ ಮುಖ್ಯತ್ವ ಕೊಡ್ತೀರಾ ಅಲ್ಲಿ ಅರ್ಥ ಆಗುತ್ತೆ ವಿಷಯ. ನಬ್ಬ ಹೇಳುವುದಕ್ಕೂ ಒಂದೇ ಜಾಗ ಚರ್ಚು ಈ ಪ್ರಪಂಚದಲ್ಲಿ. ಹಿಂದಕ್ಕೆ ನೋಡಿ, ದೇವಸ್ಥಾನ ಹೋಗೋದು ಕರೆಕ್ಟ್ ಟೈಮ್ಗೆ ಹೋಗ್ತಾರೆ,
ಕ್ರೈಸ್ತರ ವಿಷಯ ಮಾಡುವುದು, ಅದರಲ್ಲಿ ಪಂದಕೋಸ್ತ ವಿಶ್ವಾಸದಲ್ಲಿ ಇವರು ಕ್ಯಾಥಲಿಕ್ರು ಮಾಡಲ್ಲ, ಟೈಮಿಕಲ್ಲಿ ಇರುತ್ತಾರೆ ಅನೇಕರು, ಸ್ವಲ್ಪ ಜನ ಲೇಟ್ ಆಗ್ಬೋದು, ಮತ್ತವರೆಲ್ಲ ಅಲ್ಲಿ ಇರುತ್ತಾರೆ. ಇವರು ಮಾತ್ರ ಏನರ್ಥ ಆಯಿತು, ದೇವರದು ಭಕ್ತಿ ಎಂಬುದು ವೇಷ, ಇವರು ಬಾಯಲ್ಲಿರುತ್ತೆ, ದೇವರೇ ಸ್ತೋತ್ರ 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 ಅಷ್ಟೇ. ಇಲ್ಲಂದ್ರೆ ಹತ್ತುವರೆ ಚರ್ಚೆ ಅಂದ್ರೆ ಯಾವ ಇರಬೇಕು, ಹತ್ತು ಇಪ್ಪತ್ತೈದಕ್ಕಾಗಿ ಇರಬೇಕು ಅಲ್ವಾ. ಹನ್ನೊಂದುವರೆ ಹೋಗಿ ಆಡೆಲ್ಲ ಇಡೀ ಮೆಸೇಜ್ ಸ್ಟಾರ್ಟ್ ಆಗೋದಕ್ಕೆ ಒಂದು ಹನ್ನೊಂದು ಮುಕ್ಕಾಲು ಆಗುತ್ತೆ, ಆ ಟೈಮ್ಗೆ ಹೋಗೋಣ. ಆ ಥರ ಕೆಲ ಜನಗಳು, ಕೆಲವರು ಇಲ್ಲ, ಹನ್ನೊಂದುವರೆ ಆಗಿ ಹನ್ನೊಂದು ಮುಕ್ಕಾಲು ಆಗೋದನ್ನ ಅಲ್ಲಿ ರಾಬೋಜನ, ಆ ಟೈಮ್ಗೆ ಹೋಗೋಣ. ಅದು ಸ್ವಲ್ಪ ಜನಗಳು, ನೂರರಲ್ಲಿ ಒಂದೋ ಎರಡು ವ್ಯಕ್ತಿಗಳನ್ನೇ ಹತ್ತುವರೆಗೆ ಅವ್ರ ಜೀವನದಲ್ಲಿ ಆಗೋ ವಿಷಯ ನೋಡಿ ಇದು ಏನಾಗುತ್ತೆ. ನೀವು ಇಲ್ಲಿ ಅಡ್ಡೆಯಾಗಿ ಲೇಟಾಗಿ ಸ್ವಲ್ಪ ಸ್ವಲ್ಪ ಬರುವಾಗ ನಿಮ್ಮ ಜೀವನದಲ್ಲಿ ಆಗಬೇಕಾಗಿರೋ ವಿಷಯಗಳು ಅದೇ ಥರನ ಆಗುತ್ತೆ. ಆಮೇ ಅದೇನು ವ್ಯತ್ಯಾಸ ಇಲ್ಲ. ನೀವು ಮುಖ್ಯತ್ವ ದೇವ್ರ ವಿಷಯ ಕೊಟ್ಟಿದ್ರೆ ದೇವರು ನಿಮ್ಮ ವಿಷಯದಲ್ಲಿ ಮುಖ್ಯತಾ ಕೊಡ್ತಾರೆ. ನೀ ಯಾವ ರೀತಿಯಲ್ಲಿ ದೇವರು ಹಿಡ್ತೀರೋ ಅದೇ ರೀತಿಯಲ್ಲಿ ದೇವರು ನನ್ನನ್ನೇ ಹಿಡ್ತಾರೆ, ಇಲ್ಲಂದ್ರೆ ಇಡಲ್ಲ. ನಾವು ಮಾಡುವುದೆಲ್ಲ ಸರಿಯಾಗಿರ್ಬೇಕು, ನಮ್ಮ ಮಕ್ಕಳು ನಾವು ಹೇಳೋದೆಲ್ಲ ಕೇಳಬೇಕು, ದೇವ್ರ ಭಕ್ತಿಯಲ್ಲಿ ಬೆಳೆಸ್ಬೇಕಂದ್ರೆ ಫಸ್ಟು ಹೇಳುವ ನೀವು ಸರಿಯಾಗಿ ಇರಬೇಕು. ತಿರ್ಗ ಮತ್ತವ್ರು ನೋಡಿ, ನಾವೇ ಸರಿ ಇಲ್ಲ ಅಂದ್ರೆ ಮತ್ತವ್ರು ಎಲ್ಲಿಂದ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಕೆಲವರು ಹತ್ತುವರೆ ಹತ್ತು ಬದಿ ಬರ್ಬೋದು, ತಿರ್ಗ ಹತ್ತಿರುವುದು ಅವರೇ ಆಯ್ತು, ಮುಕ್ಕಾಲಾಯ್ತು, ಹನ್ನೊಂದು ಆಯ್ತು, ಹನ್ನೊಂದು ಆಯ್ತು, ಸ್ವಲ್ಪ ದಿನ ಬಿಟ್ಟು ಅವರು ಸಭೆಯಲ್ಲೇ ನೋಡಲ್ಲ, ದೂರ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿಂದ ಬರ್ಬೋದು. ಅದಕ್ಕೆ ಅಲ್ಲಿದೆ ಭಕ್ತಿ ಹೀನದಕ್ಕೆ ಆಗಿರೋ ವಿಷಯ, ಈ ಪ್ರಪಂಚ ಇಚ್ಛಕ್ಕೆ ಇದೋರು ವಿಷಯಗಳು ನೀವು ಬಿಟ್ಟು ಯಾವುದಲ್ಲಿರಬೇಕು, ದೇವರದು ನೀತಿಯಲ್ಲಿ ಬೆಳೆಸಿ ಎಚ್ಚರಿಕೆಯಾಗಿ ಜೀವನ ಮಾಡಿ. ನೀತಿ ಎಂಬುದು ಒಂದು ನಾವು ನೋಡಿ ಆಯ್ತು, ಇನ್ನೊಂದು ದೇವರ ವಿಷಯಕ್ಕೆ ಮುಖ್ಯತ್ವ ಕೊಟ್ಟು ನಾವು ಮಾಡುವ ಜೀವನ ದೇವರದು ನೀತಿ, ಇನ್ನೊಂದು ವಿಷಯ.